हलो हाय फ्रेंड्स निम्गिवत्तु मलनाड सैडल्लि गौरम्मन हेगे तगोंबर्तारे अन्नोदन्न तोरिस्ता इदीनि ಭಟ್ರು ಹೇಳಿದ್ರು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಒಳಗಡೆ ತರಬೇಕು ಅಂತ ಹೇಳಿ ನಾನು ಅಮ್ಮ 2 ಜನ ಇದ್ವಿ ನೈಟ್ ಎಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಬೆಳ್ಳಿಗೆ ದೀಪಗಳಿಗೆ ಬತ್ತಿ ಹಾಕಿ ಎಣ್ಣೆ ಹಾಕೋದು ಆರತಿ ಬಟ್ಟು ಮಂಟಪನ ಇದು ಮಂಟಪ ಹೇಗೆ ಗೊತ್ತಾ ಫ್ರೆಂಡ್ಸ್ ಮಲ್ನಾಡ್ಸ್ ಹೇಳಿದ್ರು ಅವ್ರ ಮಂತಾನದಲ್ಲಿ ಹೇಗಿರುತ್ತೆ ಅನ್ನೋದು ಅದ ಮೇಲೆ ಡಿಪೆಂಡ್ ಕೆಲವರು ಬಾಳೆಕಂಬದಿಂದ ಮಾಡ್ತಾರೆ ಫುಲ್ ಬಾಳೆಕಂಬದಿಂದ ಕೆಲವರು ಈ ಥರ ಮಂಟಪ ಮಾಡ್ತಾರೆ ಕೆಲವರು ದೊಡ್ಡ ದೊಡ್ಡ ಮಂಟಪಗಳನ್ನು ರೆಡಿ ಮಾಡಿಟ್ಕೊತಾರೆ ಒಬ್ಬೊಬ್ಬರ ಮನೆಯಲ್ಲಿ ಫ್ರೆಂಡ್ಸ್ ಅವ್ರ ಮನೆತನದಲ್ಲಿ ಹೆಂಗೆ ಯಾವ ಥರ ಇರುತ್ತೆ ಅಂತ ನಾನಿದ್ದು ಡೆಕೋರೇಷನ್ಗೆ ಅಂತ ಹೇಗೆ ಮಾಡಿದ್ವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರ ಮನೆಯಲ್ಲೂ ನೋಡಬೇಕು ಒಬ್ಬೊಬ್ಬರ ಮನೆಯಲ್ಲಿ ಗೌರಮ್ಮನ ಫ್ರೆಂಡ್ಸ್ ನೋಡಿ ಇಲ್ಲಿ ಹಣ್ಣು ಕಾಯಿ ಆರತಿ ಅದಕ್ಕೆ ಮಡ್ಲಕ್ಕಿ ಮೇನ್ ಈ ದೀಪ ಫ್ರೆಂಡ್ಸ್ ಮತ್ತು ಪೂಜೆ ಸಾಮಾನು ಆಮೇಲೆ ಸೀರೆ ತಾಳಿ ಆಮೇಲೆ ನೋಡಿ ಆರತಿ ಬಟ್ಲು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ ಬೆಳಗ್ಗೆ 7 ಗಂಟೆಗೆ ತೊಗೊಬರಬೇಕು ಅಂತ ಹೇಳಿದ್ರ ಅಮ್ಮ ನಾನು 2 ಜನನ ಅದಕ್ಕೆ ಬೇಗ ಬೇಗ ಎಲ್ಲ ಈಗ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ತರ್ಬೋದು ಅಂತೇಳಿ ನೋಡಿ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಆದರೆ ಗೌರಮ್ಮನ ನಮ್ಮ ಕಡೆ ಬಾವಿಯಿಂದ ತುಂಬಿ ಅಲ್ಲಿ ಪೂಜೆ ಮಾಡಿ ತೊಗೊಂಬರ್ತಾರೆ ಫ್ರೆಂಡ್ಸ್ ಅದನ್ನು ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅಮ್ಮ ನಾನು 2 ಜನ ಇರೋದರಿಂದ ಆಗಲಿಲ್ಲ ಫ್ರೆಂಡ್ಸು ನೋಡಿ ನೀವು ಅವಾಗ ಅಂದ್ಕೊಂಡಿರ್ಬೋದು ಇದು ಏನು ಇದು ಇಟ್ಟಿರಲಿಲ್ಲ ಅವಾಗ ಅಂತ ನೋಡಿ ಕಾಲು ಗಿಜ್ಜೆ ಹಾಕಿದ್ದೀವಿ ಬಾಳೆ ದಿಂಬಿಂದ ಮಾಡಿರೋದು ಕಾಲುಂಗ್ರ ಹಾಕಿದ್ದೀವಿ ನೋಡಿ ಸೀರೆ ಉಡಿಸಿ ಮಲೆನಾಡಿನ ಸಿರಿ ಗೌರಮ್ಮನನ್ನು ನಾವು ಕೂರಿಸಿದ್ದೀವಿ ಫ್ರೆಂಡ್ಸ್ ನೋಡಿ ಇದನ್ನು 3 ದಿವಸ ನಾವು ಇಟ್ಕೊಂಡ್ಬಿಟ್ಟು ಅದಕ್ಕೆ ನೈವೇದ್ಯಗಳನ್ನು ಮಾಡಿ ಪೂಜೆ ಮಾಡಿ ಇಟ್ಕೊತೀವಿ ಫ್ರೆಂಡ್ಸ್ ಮೇಯ್ನ್ ಅವಾಗೊಂದು ದೀಪ ತೋರಿಸಿದ್ನಲ್ಲ ನಾನು ಆ ದೀಪನೂ ಅಷ್ಟೇ ನಾವು ಗೌರಮ್ಮನ ಬಿಡೋ ತನಕನೂ ಅದು ಉರಿತಾನೇ ಇರಬೇಕು ಫ್ರೆಂಡ್ಸ್ ನಮ್ಮಮ್ಮ ನೈಟಲ್ಲ ಪಾಪ ಕಾಯ್ತಾನೇ ಇದ್ದರು ಎದ್ದು ನೋಡಿ ಎಣ್ಣೆ ಹಾಕಿ ಬತ್ತಿನೆಲ್ಲ ಸರಿ ಮಾಡ್ತಾಯಿದ್ರು ಫ್ರೆಂಡ್ಸ್ ನೋಡಿ ತೊಗೊಬಂದು ಆರತಿ ಮಾಡಿ ಕೂರಿಸಿದ್ದೀವಿ ನಾವು ಇದು ಮಲೆನಾಡಿನ ಸಿರಿ ಗೌರಮ್ಮನ ನೋಡಿ ಫ್ರೆಂಡ್ಸ್ ಮತ್ತು ಇದನ್ನು 3 ದಿವಸ ಆದಮೇಲೆ ಬಿಟ್ಟು ಫ್ರೆಂಡ್ಸ್ ಗಂಗಮ್ಮನ ತುಂಬ್ಕೊಂಬರ್ತಾರೆ ಅದನ್ನು ತೊಗೊಬಂದು ಪೂಜೆ ಮಾಡ್ತಾರೆ ಅದು ಮಲೆನಾಡಿನ ವಿಶೇಷ ಮುಂದಿನ ಸಲ ಸುಮಾರು ಜನ ಮನೆಯದು ಗೌರಮ್ಮನ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನೋಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ